ಇನ್ನು ಇದೇ ವಿಚಾರವಾಗಿ ಕರ್ವೇ ಅಧ್ಯಕ್ಷ ನಾರಾಯಣ ಗೌಡ ಕೂಡ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಕೆಎಂಎಫ್ ಬಂದ್ ಮಾಡೋದಕ್ಕೆ ನಡೀತಾ ಇರುವಂತ ಕುತಂತ್ರ ಇದು ಕರ್ನಾಟಕದ ಮಾರುಕಟ್ಟೆಗೆ ಅಮೂಲ್ ಎಂಟ್ರಿ ಕೊಡ್ತಾರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ವೇ ಅಧ್ಯಕ್ಷ ನಾರಾಯಣ ಗೌಡರು ಕೂಡ ಮಾತನಾಡಿದ್ದಾರೆ ಕೆಎಂಎಫ್ ಬಂದ್ ಮಾಡೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಈ ವಿವಾದವನ್ನ ಬಿಜೆಪಿ ನಾಯಕರು ಬಗೆಹರಿಸಬೇಕು ಇಲ್ಲದಿದ್ರೆ ಚುನಾವಣೆಯಲ್ಲಿ ಕನ್ನಡಿಗರು ಉತ್ತರ ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳ್ತಾರೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಬಿಜೆಪಿ ನಾಯಕರು ಬಹುಶಃ ರಾಜ್ಯದಲ್ಲಿ ಯಾರು ನಂದಿನಿ ಹಾಲನ್ನ ಕುಡಿದು ಬೆಳೆದಿಲ್ಲ ಅಂತ ಅನ್ಸುತ್ತೆ ರಾಜ್ಯ ಸರ್ಕಾರಕ್ಕೆ ನಾರಾಯಣ ಗೌಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಕನ್ನಡಿಗರು ಉತ್ತರ ಕೊಡ್ತಾರೆ ನಿಮಗೆ ಅಂತ ಹೇಳಿದ್ದಾರೆ ಅವರಿಗೆ ನೇರವಾಗಿ ಮಾತನ್ನ ಹೇಳ್ತಾ ಇದೀನಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ನೆಲಕ್ಕೆ ನಿಮ್ಮ ಅಮೂಲ್ಯ ಉತ್ಪಾದನೆಗಳನ್ನು ಬರಲಿಕ್ಕೆ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ ಬಾರಿ ತೀವ್ರವಾದಂತ ಪ್ರತಿಭಟನೆಗೆ ನಾವು ಮುಂದಾಗ್ತೀವಿ ಹಾಗಾಗಿ ತಾವು ನಿಮ್ಮ ಉತ್ಪಾದನೆಗಳನ್ನು ನಿಮ್ಮ ರಾಜ್ಯದಲ್ಲಿ ಮಾರ್ಕೊಳ್ಳಿ ಬೇಕಾದರೆ ಬೇರೆ ರಾಜ್ಯಗಳಲ್ಲಿ ಮಾರ್ಕೊಳ್ಳಿ ಆದರೆ ಕರ್ನಾಟಕದಲ್ಲಿ ಇಲ್ಲಿಯ ರೈತರ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸಕ್ಕೆ ಕೈಯ ಹಾಕಬೇಡಿ ಯಾಕೆಂದರೆ ಇವತ್ತು ನಮ್ಮ ರೈತರು ಕೊಂಡಿದ್ದಾರೆ ಕರ್ನಾಟಕದ ಕೆಎಂಎಫ್ನ ನಂಬಿಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅದರೊಳಗಡೆ ನಿಮ್ಮ ಉತ್ಪಾದನೆಗಳನ್ನು ಇಲ್ಲಿ ಕರ್ನಾಟಕ ತಂದು ನಮ್ಮ ನಂದಿನಿ ಮುಚ್ಚುವಂಥ ಪರಿಸ್ಥಿತಿಗೆ ಬಂದರೆ ಇಲ್ಲ ನಮ್ಮ ಕೆಎಂಎಫ್ ಮುಚ್ಚಿಸುವಂಥ ಸಂಚನ ನೀವು ಮಾಡಿದ್ದೇ ಆದರೆ ಭಾರಿ ಕಷ್ಟ ಆಗುತ್ತೆ ಆ